ಕೊಪ್ಪಳ ತಾಲೂಕಿನ ಹಿರೇಬಗನಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಸುಭಾಷ್ ಚಂದ್ರ ಬೋಸ್ ರವರ 126ನೇ ಜಯಂತಿಯ ಅಂಗವಾಗಿ ಹಿರೇಬಗನಳ ಗ್ರಾಮದ ಸಮಾಜ ಸೇವಕರಾದ ನಾಗರಾಜ ಎಸ್ ಪೂಜಾರವರು ಶಾಲೆಯ 300 ವಿದ್ಯಾರ್ಥಿಗಳಿಗೆ ಟೈ ಮತ್ತು ಬೆಲ್ಟ್ ಅನ್ನು ವಿತರಿಸಲಾಯಿತು. ಇನ್ನೂರುವ ಸಮಾಜ ಸೇವಕಿಯಾದ ಗಂಗಾವತಿ ಬಾನು ಮೇಡಂ ಅವರು ಕೂಡ ಶಾಲಾ ವಿದ್ಯಾರ್ಥಿಗಳಿಗೆ ಟೈ ಬೆಲ್ಟ್ ವಿತರಿಸಲು ಸಾಕರಿಸಿ ಮಾನವೀಯತೆಯನ್ನು ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮಣ್ ನಾಯಕ್ ರವರು ಮಾತನಾಡಿ ಯುವಕರಲ್ಲಿ ಈ ರೀತಿಯ ಮನೋಭಾವ ಬೆಳೆಯಬೇಕು, ಇವರು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಲಿ ಎಂದು ಕೃತಜ್ಞತೆ ತಿಳಿಸಿದರು. ಸಮಾಜ ಸೇವಕರಾದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾದ ನಾಗರಾಜ ಎಸ್ ಪೂಜಾರ್ ಮಾತನಾಡುತ್ತಾ ದಯಮಾಡಿ ಪಾಲಕರು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಿಸಿ ವಿದ್ಯಾವಂತರನ್ನಾಗಿ ಮಾಡಿ ಮಕ್ಕಳು ಸಹ ಯಾವುದೇ ರೀತಿಯ ಮೊಬೈಲ್ ಬಳಕೆಗೆ ಹಾಗೂ ಇನ್ನಿತರ ತಪ್ಪು ವಿಚಾರಕ್ಕೆ ಈಡಾಗದೆ ಒಳ್ಳೆಯ ವಿಚಾರ ಮಾಡುತ್ತಾ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆ ನೀಡಿ ಎಂದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಎಸ್ಡಿಎಂ ಸದಸ್ಯರು, ಶಿಕ್ಷಣ ಪ್ರೇಮಿಗಳು, ಪತ್ರಕರ್ತರಾದ ಗೋನಿಬಸಪ್ಪ ಕರ್ಕಿಹಳ್ಳಿ, ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಿದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಕನ್ನಡ ಸ್ಫೂರ್ತಿ ನಮಸ್ಕಾರ. ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ನಮ್ಮ ಗಂಗಾವತಿ ಮಾನು ಮೇಡಮ್ಮ ಮತ್ತು ನಮ್ಮ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ನಾಗರಾಜ್ ಅವರು ಕೈ ಬೆಲ್ಟ್ ಅನ್ನ ಕೊಟ್ಟಂತ ಕಾರ್ಯಕ್ರಮ ಕೇಳಿಸುತ್ತಾ ಯಾವುದೇ ಸಂಸ್ಥೆ ಬೆಳಿಬೇಕಂತಂದ್ರೆ ದಾನಿಗಳು ಬಹಳ ಮುಖ್ಯ, ಯಾಕಂದ್ರೆ ಕೊಡುಗೆ ಮುಖ್ಯ. ನಾನು ನಾಗರಾಜ್ ಅವರು ನಮ್ಮ ಶರಣ್ಯ ಸರ್ ಅಂದ್ರೆ ಹೆಸರ ನಮ್ಮ ಎಲ್ಲಾ ಮಕ್ಕಳಿಗೆ ಕೈ ಬೆಲ್ಟ್ ಕೊಡಿಸ್ಬೇಕು ಅಂತ ಹೇಳಿದ್ರು. ಅವ್ರು ಬಂದ್ರು, ಅವರು ಯಾವ ರೀತಿ ಏನಾರು ಮಾಡಿ ನಮ್ಮ ಮಕ್ಕಳಿಗೆ 300 ಮಕ್ಕಳಿಗೆ ಕೈ ಬೆಲ್ಟ್ ಕೊಡ್ತಾರಲ್ಲ ಅದು ಮುಖ್ಯ ಅಂತ. ಯಾಕಂತಂದ್ರೆ ಯಾವುದೇ ಒಂದು ಸಂಸ್ಥೆ ಬೆಳಬೇಕು, ಶಾಲೆ ಬೆಳಿಬೇಕಾದ್ರೆ ಒಂದು ರೀತಿ ಒಂದು ಉದ್ಧಾರ ಆಗಬೇಕಂತಂದ್ರೆ ದೇಣಿಗೆಗಳು ಬಹಳ ಮುಖ್ಯ. ನಿಜವಾಗಿ ಅಂತಂದ್ರೆ ಸರ್ಕಾರ ಎಲ್ಲ ಕೊಡ್ತಂತ, ಶೂಸ್ ಕೊಟ್ಟಾರ, ಬಟ್ಟೆ ಕೊಟ್ಟಾರ, ಊಟ ಕೊಟ್ಟಾರ, ತತ್ತಿ ಕೊಟ್ಟಾರ, ಕಸೆಲ್ಲ ಚಟ್ಟಿ ಕೊಡ್ತಾರ, ಎಲ್ಲ ಕೊಡ್ತಾರ. ಇದರಲ್ಲಿ ಇದು ಒಂದು ಮಾತ್ರ ಕೊಟ್ಟಿದ್ದಿಲ್ಲ. ಆದರೆ ನಾಗರಾಜ್ ಅವರು ಯಾವ ರೀತಿಯನ್ನ ಹೇಗಾರ ಮಾಡಿ ನಮ್ಮ ಜನವರಿ 26ಕ್ಕೆ ನನಗೆ ಟೈ ಬೆಲ್ಟ್ ಬೇಕು ಅಂದಾಗ ಅವರು ಸರ ನಾ ಎಷ್ಟೊತ್ತಿದ್ರು ತಂದು ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅದೇ ರೀತಿ ಇವತ್ತಿನ ದಿವಸ ಜನವರಿ 26 3 ದಿವಸಕ್ಕೆ ಮುಂಚಿತವಾಗಿ ಕೊಡಾನ್ರಿ. ಯಾಕಂತಂದ್ರೆ ನಮಸ್ಕಾರ ಸರ್, ನೇತ್ರಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದಿನಾಚರಣೆ ಅಂಗವಾಗಿ ಸರ್ ಮೊನ್ನೆ ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ನಾನು ಸರ್ ಬೇಡ, ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಯಾರು ಬರದೇ ಇರಲಿ ಬರದೇ ಯಾರೇ ಬರಲಿ ಈ ಸುಭಾಷ್ ಚಂದ್ರ ಬೋಸ್ ದಿನಾಚರಣೆ ಸರ್ ಆ ದಿನ ಕೊಡೋಣ ಅಂತಂದೇಳಿ ಸರ್ದಲ್ಲಿ ಇದನ್ನು ಮಾತಾಡಿದ್ದೆ. ಬಗ್ಗೆ ಹಂಗೆ ಮಾಡೋದಕ್ಕೆ ಅದಕ್ಕೋಸ್ಕರ ನಮ್ಮ ಶಾಲಾ ಮಕ್ಕಳಿಗೆ ಅದೊಂದು ಟೇಬಲ್ ವಿತರಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಿಯ ಕನ್ನಡ ಸ್ಫೂರ್ತಿಯ ಪ್ರೇಕ್ಷಕರಿಗೆ ಗೋನಿಬಸಪ್ಪ ಕರ್ಕಿಹಳ್ಳಿ ಮಾಡುವಂತಹ ನಮಸ್ಕಾರಗಳು. ಪ್ರತಿಯೊಬ್ಬರು ಸಹ ಕನ್ನಡ ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಜಾಹೀರಾತುಗಾಗಿ ಸಂಪರ್ಕಿಸಿ.